ಇದರ ಸುವರ್ಣ ಮಿಲನ 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 ದಿನೇ ದಿನೇ ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ ಹ್ಯಾಕ್ ಸರಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮನೆಯಲ್ಲೇ ಇದ್ದು ಇದ್ದು ಹಾಗಾಗಿದೆ ಅನ್ಸುತ್ತಪ್ಪ ಒಬ್ಬಳೇ ಇರ್ತಾಳಲ್ಲ ಇಲ್ಲದೆ ಇರೋ ಯೋಚನೆನೆಲ್ಲ ಮಾಡಿ ಕೊರುಕ್ತಾಳೆ ಅಪ್ಪ ಅವಳನ್ನ ಎಲ್ಲಾದರೂ ಕರ್ಕೊಂಡು ಹೋಗೋಣವಾ ಎಲ್ಲಿಗೆ ದೇವಸ್ಥಾನ ಅಜ್ಜಿ ಮನೆ ಕುಪ್ಪಳ್ಳಿ ಎಲ್ಲಾದರೂ ವಾತಾವರಣ ಚೇಂಜ್ ಆದ್ರೆ ಅವಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಆದರೂ ಅವಳ ಕಂಡೀಷನ್ ತುಂಬಾ ಸೂಕ್ಷ್ಮವಾಗಿದೆ ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಕಡಿಮೆನೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಅನಾಹುತ ಆಗಬಹುದು ಈಗ ತುಂಬಾ ಜಾಗೃತೆಯಿಂದ ನೋಡ್ಕೋಬೇಕು ಅವಳನ್ನ ಆಫೀಸ್ ಕೆಲಸ ಹೇಗಿತ್ತು ಅದನ್ನ ಇಲ್ಲಿ ಕೂತ್ಕೊಂಡು ಕೇಳೋದಲ್ಲ ಅಲ್ಲಿಗೆ ಬಂದು ನೋಡು ಒಂದೇ ಒಂದು ಕಾಂಟ್ರಾಕ್ಟ್ ನ ಕ್ಲಿಯರ್ ಮಾಡಿ ಕೊಟ್ಟಿಲ್ಲ ನೀನು ಇಲ್ಲ ನನ್ನ ತಲೆ ಮೇಲೆ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ ಈ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡೋದಕ್ಕಾಗುತ್ತೆ ಎಲ್ಲ ಪರಿಸ್ಥಿತಿ ಮೇಲೆ ಹಾಕ್ಬಿಡು ಅಲ್ಲಿ ಏನು ಬೇಕಾದ್ರೂ ಹತ್ಕೊಂಡು ಹುರಿದೋಗಿ ಒಂದು ಕಂಪ್ನಿ ಮಾಡೋಕೆ ತಾಕತ್ತಿಲ್ಲ ಅಂದ್ರೆ ಅದ್ರ ಶುರುನೇ ಮಾಡಬಾರ್ದಿತ್ತು ಐಶ್ವರ್ಯ ಇನ್ಫ್ಯಾಕ್ಟ್ ನಾನು ಹೆಂಡತಿ ನನ್ನಿಂದ ದೂರ ಆಗಿದೆ ನಿನ್ನಿಂದ ಚಪ್ಪಡಿ ಕಲ್ಲನ್ನ ಬಗ್ಗೆ ಮಾತಾಡಬೇಡ ಚೆನ್ನಾಗಿರಲ್ಲ ಯಾಕೆ ಅವರು ಏನೇ ಮಾಡಿದ್ರು ಸರಿ ಅಲ್ವಾ ಶಟ್ ಅಪ್ ಐಶ್ವರ್ಯ ಇನ್ನೇನು ಮಾತಾಡಬೇಡ ನನಗೆ ಇಷ್ಟ ಆಗಲ್ಲ ಹೌದಪ್ಪ ಜನಕ್ಕೆ ಅವ್ರ ತಪ್ಪನ್ನ ಹೇಳಿದ್ರೆ ಹಂಗೆ ಆಗೋದು ನಿನ್ನ ಜೆಂಟಲ್ಮನ್ ಅಂತ ಅನ್ಕೊಂಡಿದ್ದೆ ಕಡೆಗೂ ತೋರಿಸ್ಬಿಟ್ಟಿರಲ್ಲ ನೀನ್ ಬುದ್ಧಿನ ನಿಂದೆಲ್ಲ ಇಷ್ಟೇ ಹೌದು ಇಷ್ಟೇ ನಮ್ದು ನನಗೆ ಮನುಷ್ಯತ್ವ ಇಲ್ಲ ಅಂದ್ರೆ ನಿನ್ ಜೊತೆ ನಗ್ನಾಗ್ತಾ ಇದ್ರೆ ನಿನಗೆ ಚಂದ ಅಲ್ವಾ ನಾನೇನೋ ಕೋಪದಲ್ಲಿ ಅಂದಿರ್ತೀನಿ ಅದನ್ನೇ ಹಿಡ್ಕೊಂಡು ಸಾಧಿಸ್ತಿದ್ಯಲ್ಲೋ ಯಾಕೆ ಸಾಧಿಸ್ಬಾರ್ದು ನೀನೇನೇ ಅಂದ್ರು ಅನ್ನಿಸ್ಕೊಂಡು ನೀನ್ ಹಿಂದೆನೆ ಬರೋದಕ್ಕೆ ನಾನೇನು ಹರ್ಷ ಅಲ್ಲ ಅವನೇನೋ ಪಾಪದ ಪ್ರಾಣಿ ನೀನೆಷ್ಟೇ ಅವಮಾನ ಮಾಡಿದ್ರು ಸ್ವಾಭಿಮಾನ ಬಿಟ್ಟು ನೀನೇ ಬೇಕು ಅಂತ ನೀನು ಹಿಂದೆನೆ ಬರ್ತಿದ್ದ ನನಗಂತ ದರ್ದಿಲ್ಲಮ್ಮ ನಿಮಗೂ ನನಗೆ ಮನುಷ್ಯತ್ವ ಇಲ್ಲ ಅಂತ ಹೇಳಿದ್ ಆಯ್ತಲ್ಲ ನಿಮ್ಮನ್ನ ಹಂಗೆ ಇದ್ಬಿಡ್ತೀನಿ ಬಿಡು ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ
ನಿನ್ನನ್ನ ಯಾಕೆ ಹರ್ಷಂಗ್ ಕಂಪೇರ್ ಮಾಡ್ಕೊಂಡೆ? ಅಂತರನೇ ನನ್ನ ಇರಬೇಕು ಅನ್ಕೊಂತಿಲ್ಲ. ಅವನೇ ಬೇರೆ, ನೀನೇ ಬೇರೆ ಕಣೋ. ಹೋಗ್ಲಿ ಬಿಡು, ಮನೇಲಿ ಕೂತು ಕೂತು ತಲೆ ಕೆಟ್ಟ ಹೋಗಿದೆ, ಅದಕ್ಕೆ ಏನೇನೋ ಮಾತಾಡ್ಬಿಡ್ತೀನಿ. ನಾನು ಎಲ್ಗಾರು ಆಚೆ ಕರ್ಕೊಂಡು ಹೋಗ್ತೀಯಾ? ನನಗೂ ಫ್ರೆಶ್ ಅನ್ಸುತ್ತೆ. ನಿನ್ನನ್ನು ನಾನು ಆಚೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೆ? ಎಲ್ಗಾದ್ರೂ ಸರಿ, ಪಾರ್ಕ್ ಹತ್ರ ಹೋಗೋಣ, ದೇವಸ್ಥಾನಕ್ಕೋ ಹೋಟೆಲ್ಗೋ, ಎಲ್ಲಾದರೂ ಸುತ್ತಾಡ್ಕೊಂಡು ಏನಾದರೂ ತಿನ್ಕೊಂಡು ಬರೋಣ. ಇಬ್ಬರಿಗೂ ರಿಲೀಫ್ ಅನ್ಸುತ್ತೆ. ಸರಿ, ಹೋಗ್ತೀವಿ ಅಂತಲೇ ಇಟ್ಕೋ. ಅಲ್ಲಿ ನನ್ನ ಕಡೆ ಅವರು ಪರಿಚಯದವರು ಯಾರಾದರೂ ಸಿಗ್ತಾರೆ, ನಿನ್ನ ನೋಡಿ ಇವಳು ಯಾರು ಅಂತ ಕೇಳ್ತಾರೆ. ಏನು ಹೇಳಿ? ಪ್ರಾರ್ಥನೆ ಯಾಕೆ ಹೋದ್ಲು ಅಂತಾರೆ, ಏನು ಉತ್ತರ ಕೊಡ್ಲಿ? ನಮ್ಮಿಬ್ಬರನ್ನ ಜೊತೆಲಿ ನೋಡಿದ್ರು ಅಂದರೆ ಉತ್ತರ ಕೊಡೋ ಅಗತ್ಯನೇ ಇರಲ್ಲ ಅಲ್ವಾ? ಹಂಗಲ್ವೋ. ಹೋಗ್ಲಿ ಬಿಡಿ, ಗೊತ್ತಿರೋ ಜಾಗಕ್ಕೆ ನಾವು ಹೋಗೋದೆ ಬೇಡ. ನಾನು ಎಲ್ಲಾದರೂ ದೂರ ಕರ್ಕೊಂಡು ಹೋಗು. ಅದೇ ಯಾಕೆ ನೀನ್ ಯಾರು ಅಂತ ಕರ್ಕೊಂಡು ಹೋಗ್ಬೇಕು? ಅಷ್ಟಕ್ಕೂ ನಾನು ನಿನ್ಗೆ ಏನಾಗ್ಬೇಕು? ಗಂಡನ, ಅತ್ತೆ ಮಗನ, ಬಂದು ಬಳಗ್ದವನ? ಯಾಕೋ ಹೀಗೆಲ್ಲ ಕೇಳ್ತಿದ್ಯಾ? ಉತ್ತರ ಕೊಡು, ನಾನು ನಿನ್ಗೆ ಏನಾಗ್ಬೇಕು? ಫ್ರೆಂಡ್ ಹಾಗಂದ್ಕೊಂಡಿದ್ಯಾ? ಅಷ್ಟೇ. ಆಕ್ಚುಲಿ ನಾನು ನಿನ್ಗೆ ಏನೇನು ಆಗಬೇಕಾಗಿಲ್ಲ. ನಿನಗೆ ಆಫೀಸಲ್ಲಿ ಒಬ್ಬ ಒಳ್ಳೆ ವರ್ಕರ್ ಬೇಕು, ಮನೆಯಲ್ಲಿ ಚಾಕರಿ ಮಾಡೋಕ್ಕೆ ಒಬ್ಬ ಸರ್ವೆಂಟ್ ಬೇಕು. ಅದಕ್ಕೆ ಫ್ರೆಂಡ್ಶಿಪ್ಪು, ಫೀಲಿಂಗ್ಸು ಅಂತ ಏನೇನೋ ಕತೆ ಹೇಳಿ ನನ್ನ ಇಲ್ಲೇ ಉಳಿಸ್ಕೊಂಡಿದ್ಯಾ? ಇಲ್ಲ. ನೀನು ಇಲ್ಲ ಅಂತ ತಕ್ಷಣ ಸುಳ್ಳಾಗಲ್ಲ ಐಶ್ವರ್ಯ. ಮದುವೆ ಆಗದೇನೆ ಒಬ್ಬ ಹುಡುಗನ ಮನೇಲಿ ಇಟ್ಕೊಳ್ಳೋ ಪ್ಲ್ಯಾನ್ ಮಾಡ್ತೀಯ ಅಂದರೆ ಅದರಲ್ಲೇನು ಸ್ವಾರ್ಥ ಇರಲೇಬೇಕು ತಾನೆ? ನನಗೆ ಅದ್ಯಾವುದು ಅರ್ಥ ಆಗಲ್ಲ. ಅನ್ಕೋಬೇಡ, ನಿನ್ನ ಆಫೀಸಲ್ಲಿ ಕತ್ತೆ ಥರ ದುಡ್ಕೊಂಬಂದು ಮನೇಲಿ ನೀನು ಸೇವೆ ಮಾಡೋಕ್ಕೆ ನಾನು ನಿನ್ನ ಜವಾನ ಅಲ್ಲ. ಯಾಕೋ ಏನಾಯ್ತೋ ನಿನಗೆ, ಯಾಕೋ ಇಷ್ಟೊಂದು ರೂಡಾಗಿ ನಡ್ಕೋತಿದ್ಯಾ? ಹೇಳಿದ್ನಲ್ಲ, ಎಲ್ಲ ಟೈಮಲ್ಲಿ ನಿನಗೆ ಬೆಣ್ಣೆ ಹಚ್ಕೊಂಡೆ ಮಾತಾಡೋಕ್ಕೆ ನೈಸ್ ಮಾಡೋಕ್ಕೆ ನಾನೇನು ಹರ್ಷ ಅಲ್ಲ. ಅವನಷ್ಟು ಒಳ್ಳೆತನ, ಪೇಷನ್ಸ್ ಇದ್ಯಾವುದು ನನಗಿಲ್ಲ. ಅವನ ಸ್ವಭಾವನ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಅದಕ್ಕೆ ನನಗೆ ಕೆಟ್ಟ ಕೋಪ ಬರೋದು, ಅರ್ಥ ಆಯ್ತಾ? ಏನು ಹಣೆ ಬರಹ ನನ್ನದು, ಒಳ್ಳೆ ಗುಲಾಮ್ಗಿರಿಗೆ ಬಿದ್ದಂಗೆ ಆಯ್ತು. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆಯೇ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಗೆಗೆ. ಮಗಳೇ, ಹಿಂದೆ ಒಂದ್ಸಲ ಈ ಭಗವಂತ ಒಬ್ಬ ಕಾಲಿಲ್ದಿರೋ ಭಿಕ್ಷುಕನ ಕನಸಲ್ಲಿ ಬಂದು ನಾನಿಲ್ಲಿ ನೆಲೆಸಿದ್ದೀನಿ, ನನ್ನ ಗುರುತು ಹಿಡಿದು ದೇವಸ್ಥಾನ ಕಟ್ಸು, ಒಳ್ಳೇದಾಗುತ್ತೆ ಅನ್ನಂತೆ. ಆ ಭಿಕ್ಷುಕ ಇಲ್ಲಿ ಬಂದು ನೋಡ್ದ, ಈ ಸ್ವಾಮಿ ಒಡಮೂಡ್ದಂತೆ. ಅದನ್ನು ನೋಡಿದ ತಕ್ಷಣ ಭಿಕ್ಷುಕನಿಗೆ ಕಾಲು ಬಂದುಬಿಡ್ತಂತೆ. ಹಾಗೇನಮ್ಮ, ಆವತ್ತಿಂದ ಇವತ್ತಿನವರೆಗೂ ನೂರಾರು ಪವಾಡಗಳು ನಡೆಸಿದ್ದಾನೆ ಈ ಸ್ವಾಮಿ. ಮಗಳೇ, ನೀನು ಅಷ್ಟೇ ಕಣಮ್ಮ, ಗಂಡ ಬೇಕು ಅಂತ ಕೇಳ್ಕೊ. ಸಂಜೆ ಅಷ್ಟೊತ್ತಿಗೆ ಸಮರ್ಥ ಓರ್ ಬಡ ಹಾಗೆ ಮಾಡ್ತಾನೆ. ಹಾಗಾದರೆ ನಾನು ಗಂಡ ಅಲ್ಲ, ಅಮ್ಮನ ಕೇಳ್ಕೊತೀನಿ, ಕೊಡ್ತಾನೆ ಅಲ್ವೇನಪ್ಪ? ಜೀವ ತೆಗೆಯೋ ದೇವರಿಗೆ ಜೀವ ಕೊಡೋದು ಗೊತ್ತಿರಬೇಕು ಅಲ್ವೇನಪ್ಪ?
ಅಕ್ಕಿ ತಾನೆ ಪುಟ್ಟಿ, ನಿನ್ನ ಹೊಟ್ಟೆಯಲ್ಲಿ ಪುಟ್ಟು ಜೀವ ಇಟ್ಟಿರೋದು. ನೋಡು ಮಗಳೇ, ಅನುಮಾನ ಬಿಟ್ಟು ಭಕ್ತಿಯಿಂದ ಬೇಡ್ಕೋ, ಎಲ್ಲ ಈಡೇರುತ್ತೆ. ಅಪ್ಪ, ವ್ರತ ಪೂಜೆ ಅಂತ ಮಾಡ್ತಿದ್ದಳು ಇವಳೆ, ನಾರ್ಮಲ್ ಆಗ್ತಿದ್ದಾಳೆ. ನೀನು ಬರ್ತಾ ಬರ್ತಾ ಹಳೆ ಕಾಲದ ಅಜ್ಜಿ ತರ ಆಡ್ತಿದ್ಯಾ. ನಿನಗೂ ಮದುವೆ ಮಕ್ಕಳು ಅಂತ ಆಗಿ ಆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ಏನಾದರೂ ಸಂಕಟ ಬರುತ್ತಲ್ಲ, ಆಗ ನಿನ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ. ಬಾ ಮಗಳೇ. ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ. ಮೇಷರಾಶಿ. ಮೇಷರಾಶಿ. ಅಶ್ವತ್. ಅಶ್ವತ್ ನಮ್ಮ ದೇಹಸ್ಯ. ರಾಶಿಪಗೋತ್ರ. ರಾಶಿಪಗೋತ್ರ ಉಪವಾಯ. ನವಗ್ರಹ ಏಕಾಯ ಸ್ಥಾನ ಪ್ರಾಪ್ತಿ ಇರುತ್ತೋ ಸಕಲ ಸನ್ಮಾನ. ಉತ್ತರಪಲ್ಲವಿ ನಕ್ಷತ್ರ. ಉತ್ತರಪಲ್ಲವಿ ನಕ್ಷತ್ರ. ಕನ್ಯಾರಾಶಿ. ಕನ್ಯಾರಾಶಿ. ಪ್ರಾರ್ಥನಾ ನಮ್ಮ ದೇಹಸ್ಯ. ರಾಶಿಪಗೋತ್ರ. ರಾಶಿಪಗೋತ್ರ ಉಪವಾಯ. ಸಕಲ ನವಗ್ರಹ ಏಕಾಯ ಸ್ಥಾನ ಪ್ರಾಪ್ತಿ ಇರುತ್ತೋ ಸಕಲ ಸನ್ಮಾನ. ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರ. ಮೇಷರಾಶಿ. ಮೇಷರಾಶಿ. ಚಿಂತನ. ಚಿಂತನ ನಾಮಧೇಯಸ್ಯ. ಕಾಶಗೋತ್ರ. ಕಾಶಗೋತ್ರೋದ್ಭವಾಯ. ನವಗ್ರಹ ಏಕಾದಶ ಸ್ಥಾನ ಪ್ರಾಪ್ತಿರಸ್ತು ಸಕಲ ಸನ್ಮನ ಸನ್ಮಂಗಲಾನಿ ಭವಂತು. ಸಮರ್ಥ. ಅಷ್ಟೇ ಸ್ವಾಮಿ, ನಮ್ಮ ಕುಟುಂಬದಲ್ಲಿರೋದು ಅಷ್ಟೇ ಜನ, ಅಷ್ಟೇ ಹೆಸರಲ್ಲೇ ಅರ್ಚನೆ ಮಾಡಿ ಸಾಕು. ಇದು ಯಾಕೆ ಮಗಳೇ ಸಮರ್ಥ? ಹೊರಗಿನವ್ರ ಹೆಸರಲ್ಲೆಲ್ಲ ನಾವು ಯಾಕಪ್ಪ ಅರ್ಚನೆ ಮಾಡಿಸ್ಬೇಕು? ಅಷ್ಟೇ ಸಾಕು. ಇದು ಯಾಕೆ ಕೊಟ್ಟು ಹೀಗೆ ಮಾಡಿಬಿಟ್ಟೆ? ಸಮರ್ಥ ಹೆಸರಿಗೆ ಯಾಕೆ ಬೇಡ ಅಂದೆ? ಮುಖ್ಯವಾಗಿ ಅವನ ಹೆಸರಿಗೆ ಅರ್ಚನೆ ಮಾಡಿಸ್ಬೇಕಾಗಿದ್ದೆ. ಅದಕ್ಕೆಪ್ಪ ನಾನು ಬೇಡ ಅಂದಿದ್ದು. ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರೆ ಅವರು ನಮ್ಮ ಕುಟುಂಬಕ್ಕೆ ಸೇರಿದವರು ಅನ್ಸುತ್ತೆ, ಅವ್ರಿಗೂ ಒಳ್ಳೇದು ಬಯಸ್ಬೇಕು ಅನ್ಸುತ್ತೆ. ನಿಧಾನವಾಗಿ ಅವರು ನಮಗೆ ಒಳ್ಳೇದು ಮಾಡಲಿ ಅನ್ಸುತ್ತೆ. ನಮಗೆ ಗೊತ್ತಿಲ್ಲದೆ ಅವ್ರ ಮೇಲೆ ನಿರೀಕ್ಷೆ ಬೆಳೆಯುತ್ತೆ, ಆ ನಿರೀಕ್ಷೆ ಸುಳ್ಳಾದಾಗ ನಿರಾಸೆ ಆಗುತ್ತೆ. ಅಂಥ ನಿರಾಸೆ ಬೇಕೇನಪ್ಪ ನಮಗೆ? ಅವ್ರ ಬಗ್ಗೆ ಒಂದೊಂದು ನಿರೀಕ್ಷೆನೂ ಬಿಡ್ತಾ ಹೋದರೆ ನಿರಾಸೆನೂ ಕಡಿಮೆ ಆಗುತ್ತೆ, ನನ್ನ ಮನಸ್ಸು ಸುಧಾರಿಸ್ಕೊಳ್ಳುತ್ತೆ, ಅಲ್ವೇನಪ್ಪ? ಹಾಗಾದರೆ ಸಮರ್ಥನ ಪೂರ್ತಿಯಾಗಿ ಬಿಟ್ಟೇ ಬಿಡ್ತೀಯನಮ್ಮ ನೀನು? ಕಟ್ಕೊಂಡಿದ್ರೆ ಅಲ್ವೇನಪ್ಪ ಬಿಟ್ಬಿಡೋಕೆ? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. 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 ಸಮರ್ಥನ ಪೂರ್ತಿಯಾಗಿ ಬಿಟ್ಟೇ ಬಿಡ್ತೀಯನಮ್ಮ ನೀನು? ಕಟ್ಕೊಂಡಿದ್ರೆ ಅಲ್ವೇನಪ್ಪ ಬಿಟ್ಬಿಡೋಕೆ? ಅವ್ರು ನನ್ನ ದೇಹಕ್ಕೆ ತಾಳಿ ಕಟ್ಟಿದ್ರೆ ಹೊರತು ಮನ್ಸಿಗೆ ಪ್ರೀತಿ ಕಟ್ಟಲೇ ಇಲ್ಲ. ಅವ್ರ ಮನಸ್ಸಿನ ಮದುವೆ ಐಶ್ವರ್ಯನ ಜೊತೆಲಾಗಿತ್ತು. ದೇಹಕ್ಕಿಂತ ಮನಸ್ಸೇ ಮುಖ್ಯ ಅಂದಮೇಲೆ ಅವ್ರ ನಿಜವಾದ ಹೆಂಡತಿ ಐಶ್ವರ್ಯನೇ ತಾನೆ? ಎಂಥದ್ದು ಇಲ್ವೇ ರೂಪ, ಗುಣ, ಬುದ್ಧಿ, ಒಳ್ಳೆತನ, ಇದು ಯಾವುದ್ರಲ್ಲೂ ನಿನ್ನ ಹತ್ತನೇ ಒಂದು ಭಾಗನೂ ಇಲ್ಲ. ಅವಳು ಅವಳೆಂತ ಹೆಂಡತಿ ಆಗ್ತಾಳೆ ಭಾವನ್ಗೆ? ಆಗಿದ್ದಾಳಲ್ಲ, ಬಿಟ್ಬಿಡು. ಅವ್ರವ್ರು ಚೆನ್ನಾಗಿರಲಿ. ಈ ಜನ್ಮಕ್ಕೆ ನಾನು ಬರ್ದಿರೋದೇ ಇಷ್ಟು ಅಂತ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಅವ್ರ ಪಾಲಿಗೆ ಐಶ್ವರ್ಯ ಇದ್ದಾಳೆ, ನನ್ನ ಪಾಲಿಗೆ ನನ್ನ ಪಾಪು ಇದೆ. ಇಷ್ಟು ಸಾಕಲ್ವಾ? ನಾವು ಇದ್ದೀವಲ್ವೇನೆ ನಿನ್ನ ಪಾಲಿಗೆ? ಇದೇನು ಪುಟ್ಗೆಳೆಯೋ, ನಮ್ಮನ್ನು ದೂರ ಮಾಡ್ಕೊಳ್ಳೋ ಥರ ಮಾತಾಡ್ತಿದ್ದಾಳೆ, ಬಿಟ್ಟು ಹೋಗ್ತಾಳ ಜೀವಕ್ಕೇನಾದರೂ? ತುಂಬ ಭಯ ಆಗ್ತಿದೆ ಕಣೋ, ಇನ್ನು ಮುಂದೆ ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು.
ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ನಿಧಾನ ನಿಧಾನ, ಇನ್ನೊಂದು ನಾಲ್ಕು ದಿನ ನೋಡ್ತಾ ಇರೋ ಜಿಂಕೆ ಜಿಂಕೆ ಮರಿ ಹೊಡೆದಂಗೆ ಓಡೋಗ್ಬಿಡ್ತಿ ಐಶ್ವರ್ಯನ ಮನೆಗೆ. ಹೋಗೇನು ಪ್ರಯೋಜನ ಮಾಡ್ಯ, ಅಷ್ಟೇ ಸ್ಪೀಡಲ್ಲಿ ಓಡಿಸ್ಬಿಡ್ತಾನೆ ನನ್ನನ್ನ. ಯಾರಿಗೆ ಗೊತ್ತು, ಅವಳು ನಿನ್ನಿಂದನೇ ಓಡ್ ಬಂದು ಓಡ್ ಬಂದ್ಬಿಡ್ಬೋದಲ್ಲ. ಏನು ಕಾಮಿಡಿನಾ? ಹೋಗಿ ಮಲ್ಕೋ, ಒಂದು ಸ್ವಲ್ಪ ಹೊತ್ತಿಗೆ ಸರಿಗೆ ಹೋಗುತ್ತೆ, ಬೆಳಗ್ಗೆ ನೋಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾನು ಡಿಸ್ಟರ್ಬ್ ಮಾಡಬೇಡ. ಯಾಕಂದ್ರೆ ಅವಳು ನನ್ನ ಹೆಂಡತಿ, ಹೆಂಡತಿಗೂ ಬೇರೆಯವರಿಗೂ ತುಂಬ ವ್ಯತ್ಯಾಸ ಇದೆ ಐಶ್ವರ್ಯ. ನೀನೇನೇ ಅಂದ್ರು ಅನ್ನಿಸ್ಕೊಂಡು ನೀನು ಹಿಂದೆನೆ ಬರೋದಕ್ಕೆ ನಾನೇನು ಹರ್ಷ ಅಲ್ಲ. ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿ ನಾಡೆ ದೊಡ್ಡದೆಂದು ಸಾರಿ ಐಶ್ವರ್ಯ ಪರಾಕ್ರಮಗಳಿಂದ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದು ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿ. ಹಲೋ ಹಲೋ ಐಶ್ವರ್ಯ, ಮಾತಾಡ್ರಿ, ನೀವೇ ಫೋನ್ ಮಾಡಿಬಿಟ್ಟಿದ್ದೀರಿ. ಎಂಥ ಅದೃಷ್ಟ ನಂದು, ದಿನ ಪೂಜೆ ಮಾಡೋ ದೇವರು ಎದ್ದು ಬಂದು ವರ ಕೊಟ್ಟಂಗಾಯ್ತು ರೀ. ಏನು ಹೇಳ್ರಿ, ಬೇಜಾರಾಗ್ತಿದೆಯಾ, ಏನಾದರೂ ಪ್ರಾಬ್ಲಮ್ಮಾ, ನಾನು ಬರಲಾ? ಅಯ್ಯ ಐಶ್ವರ್ಯ, ಯಾಕೆ ಅಳ್ತಿದ್ದೀರಾ, ಏನಾಯ್ತು ರೀ, ಮಾತಾಡ್ರಿ ಐಶ್ವರ್ಯ, ಎಲ್ಲಿದ್ದೀರಿ ರೇ ಐಶ್ವರ್ಯ? ನಾನು ಈಗಲೇ ಬರ್ತೀನಿ. ಹಾಂ ಬೇಡ ಬಾಯ್. ಏನು ಮಾತಾಡಲೇ ಇಲ್ವೋ, ಹತ್ಕೊಂಡು ಹತ್ಕೊಂಡು ಫೋನ್ ಇಟ್ಬಿಟ್ಲು. ಲೋ ಮರೆಯ, ನನ್ಗೆ ಯಾಕೋ ಟೆನ್ಷನ್ ಆಗ್ತಿದೆ ಕಣೋ, ಅಲ್ಲಿ ಏನಾಗಿದೆಯೋ ಏನೋ, ನಾನು ಈಗಲೇ ಹೋಗಿ ಬಂದ್ಬಿಡ್ಲ? ಏನೂ ಬೇಕಾಗಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಅಲ್ಲಿ ಏನೂ ಆಗಿರಲ್ಲ. ಅವಳಿಗೆ ಇವಾಗ ತನ್ನೋರು ಯಾರು, ಅವ್ರ ಬೆಲೆ ಏನು ಅನ್ನೋದು ಅರ್ಥ ಆಗಿರುತ್ತೆ, ಅದಕ್ಕೆ ಇವೆಲ್ಲ. ಹಂಗ ನನಗೇನು ಗೊತ್ತಾಗ್ತಿಲ್ವಲ್ಲೋ, ನನಗೆ ಗೊತ್ತಾಗ್ತಾ ಇದೆಯೋ, ನಾವು ಅನ್ಕೊಂಡಂಗೆ ಐಶ್ವರ್ಯ ನಿನ್ನ ಟ್ರ್ಯಾಕ್ಗೆ ಬರ್ತಾ ಇದ್ದಾಳೆ.
ಸದ್ಯದಲ್ಲೇ ನಿನ್ನ ಲೈಫು ನಿನ್ನ ಮನೆಗೂ ಬಂದೇ ಬರ್ತಾರೆ. Follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.